ನಮಸ್ಕಾರ, ನನ್ನ ಹೆಸರು ಪುಟ್ಟರಾಜ್ ಅಂತ ಹೇಳ್ಬಿಟ್ಟು. ಕೆಂಚಪ್ಪಗೌಡ್ರ ಬಗ್ಗೆ ಕೆಲವೊಂದು ವಿಷಯ ಹೇಳಲೇಬೇಕು. ಇವತ್ತು ಸುಮ್ಮನೆ ಎಲ್ಲೋ ಇಷ್ಟು ದಿವಸ ಏ ಕೆಂಚಪ್ಪಗೌಡ್ರು 8 ವರ್ಷದಿಂದ ಕಾಲ ಇಟ್ಟಿಲ್ಲ, ಮರ್ತೇ ಬಿಟ್ಟಿದ್ರು ಜನ. ಯಾರು ನೌಕರ್ ಮರ್ತಿರ್ಲಿಲ್ಲ, ಒಳಗೆ ಹೊರಗಡೆ ಇರೋ ಜನ ಮರ್ತಿದ್ರು. ಬಟ್ ಅವ್ರ ಸಾಧನೆ ಕೆಲವೊಂದು ಕೆಲಸಗಳನ್ನ ಇವತ್ತು ಹೇಳಲೇಬೇಕು. 2008ರಲ್ಲಿ ಅವ್ರು ಆಯ್ಕೆಯಾದಾಗ ಸಂಘ ಅವತ್ತು 1 ಲಕ್ಷಕ್ಕೂ ಬೆಲೆ ಇತ್ತು, ಇವತ್ತು 1 ಲಕ್ಷಕ್ಕೆ ಬೆಲೆ ಇಲ್ಲ. ಅವತ್ತಿನ ಕಾಲಕ್ಕೆ ಮೆಡಿಕಲ್ ಕಾಲೇಜ್ ಇದ್ದಿದ್ದಂಥ 8 ಕೋಟಿ ರೂಪಾಯಿ ಸಾಲನ ತೀರಿಸೋದು ಅಷ್ಟು ಸುಲಭ ಇರಲಿಲ್ಲ. ಆಮೇಲೆ ಒಂದು ಸೌಧ ಕಟ್ಟಬೇಕು ಅಂತಂದರೆ ಸುಲಭ ಇರಲಿಲ್ಲ. ಆಸ್ಪತ್ರೆ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ನೀವು ಯಾರು ಬೇಕಾದ್ರೂ ಒಳಬ್ರಿಗೆ ಗೊತ್ತಿರ್ತದೆ, ಈಗ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬರೋವರೆಗೂ ಗೊತ್ತಿರ್ತದೆ. ಒಂದು CT MRI ಇರಲಿಲ್ಲ. ಒಂದು CT MRI ತರಬೇಕು ಅಂತಂದರೆ 8 ಕೋಟಿ ರೂಪಾಯಿ. ಯಾವುದೇ ಸಾಲ ಇಲ್ಲದಂಗೆ ತಂದರು. ಆ ಸಾಧನೆ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾರಿಗೋ ಲಾಭ ಮಾಡಬೇಕಾದ್ರೆ ಅದು ಆಗ್ತಿತ್ತು, ನಮ್ಮ ಸಂಘಕ್ಕೆ ಬರಲಿ ಲಾಭ, ನಮ್ಮ ಎಂಪ್ಲಾಯೀಸ್ಗೆ ಇದು ಮಾಡಲಿ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ಹಳ್ಳಿಗಳ ಜನ ಮತ್ತು ಇವತ್ತು ಆಸ್ಪತ್ರೆಗೆ ಬರೋವಂಥ ನೌಕರುಗಳು ಸದಸ್ಯರುಗಳು ಅರ್ಥ ಮಾಡ್ಕೋಬೇಕು, ಎಲ್ಲ ಜನಾಂಗದವರು ಅರ್ಥ ಮಾಡ್ಕೋಬೇಕು. ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಷ್ಟು ರಿಯಾಯಿತಿಲಿ CT MRI ಆಗಲಿ, ಮತ್ತೊಂದು ರಕ್ತ ಪರೀಕ್ಷೆ ಆಗಲಿ, ಇಷ್ಟೊಂದು ಚೀಪಾಗಿ ಟ್ರೀಟ್ಮೆಂಟ್ ಸಿಗೋವಂಥದ್ದು ಎಲ್ಲೂ ಇಲ್ಲ. ಅದು ಬೆಂಗಳೂರಲ್ಲಿ ಇಂಥ ಸೆಂಟ್ರ್ ಪ್ಲೇಸಲ್ಲಿ ಇಟ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊ, ಇದೆಲ್ಲ ಸಾಧನೆ ಇರೋದು ಕೆಂಚಪ್ಪಗೌಡ್ರದ್ದೇ. ತದನಂತರ ಬಂದವರೆಲ್ಲ ನಿಜವಾಗ್ಲೂ ಅತ್ಯಾಚಾರ ಮಾಡಿಬಿಟ್ರು, ಹಾಸ್ಪಿಟ್ಲಿಂದ ಹಿಡಿದು ಇಡೀ ಸಂಘನೇ ಅತ್ಯಾಚಾರ ಮಾಡಿಬಿಟ್ರು. ದಯವಿಟ್ಟು ಇನ್ಮೇಲಾದ್ರೂ ಒಂದು ಜನಾಂಗ ಉಳಿಬೇಕು ಅಂತಂದರೆ, ಒಂದು ಜನಾಂಗ ಉಳಿಬೇಕು ಅಂತಂದರೆ ನೀವು ಕೆಂಚಪ್ಪಗೌಡ್ರ ತಂಡನೇ ಗೆಲ್ಲಿಸ್ಬೇಕು. ಕೆಂಚಪ್ಪಗೌಡ್ರ ತಂಡನ ಯಾಕೆ ಗೆಲ್ಲಿಸ್ಬೇಕು ಅಂತ ನೀವು ಕೇಳ್ತಾ ಇದ್ದೀನಿ ಅಂದರೆ, ಅವ್ರೊಂದು 5 ಜನ ಗೆದ್ದರು, ಇನ್ನೊಂದು 5 ಜನನ ಅವ್ರು ಕರಿಬೇಕು ಅಂತಂದರೆ ಅವರು ಆಮಿಷ ಹುಡ್ತಾರೆ. ಇನ್ನೊಂದು ಏನಾದರೂ ಒಂದು ಬೇಕೇ ಬೇಕಾಗ್ತದೆ. ಇವರು ಅವಾಗ ಇವರು ಹೇಳ್ಬಿಟ್ಟಿದ್ದಾರೆ ಅವರು. ಆ ಥರ ಏನಾದರೂ ಆಯಿತು ಅಂತಂದರೆ ನಾನು ಅನ್ಯಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನೇ ಸಂಘಕ್ಕೆ ಬರಲ್ಲ, ನನ್ನ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ನೀವು 15 ಜನ ಗೆಲ್ಲಿಸ್ಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ಇನ್ನೊಂದು ಹೇಳಬೇಕು ಅಂತಂದರೆ, 2009-10ರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾರ್ಯಾರು ಪೇಷಂಟ್ ರೋಗಿಗಳು ಅಡ್ಮಿಟ್ ಆಗ್ತಾರೋ ಅವ್ರಿಗೆಲ್ಲ ಉಚಿತ ಹಾಲು ಊಟ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ತದನಂತ ಬಂದವರು ಫಸ್ಟ್ ನಿಲ್ಲಿಸಿದ್ದೇನು ಗೊತ್ತಾ, ಆ ಊಟನೇ ನಿಲ್ಲಿಸ್ಬಿಟ್ರು. ಆ ಶಾಪನೇ ಇವತ್ತು ಅವ್ರಿಗೆ ಬಿದ್ದಿರೋದು. ಅವ್ರಿಗೆ ಆ ಊಟ ಕಿತ್ಕೊಳ್ತಕ್ಕಲ್ರಿ, ರೋಗಿಗಳು ತಿನ್ನೋ ಊಟ ಕಿತ್ಕೊಳ್ತಾರೆ. ಹಳ್ಳಿಗಾಡ್ದಿಂದ ಬರ್ತಾರೆ ಪಾಪ, ಇಲ್ಲಿ 20 ರೂಪಾಯಿ 30 ರೂಪಾಯಿ ಕೊಟ್ಟು ತಿನ್ನೋ ಯೋಗ್ಯತೆನಿರಲ್ಲ ಎಷ್ಟೋ ಜನಕ್ಕೆ. ಅವ್ರಿಗೂ ಊಟ ಕೊಡ್ತಿದ್ರು, ಅದನ್ನು ಕಿತ್ಕೊಂತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ಒಕ್ಕಲಿರು ಜನಾಂಗದ ಹೇಳ್ತಾ ಇದ್ದೀನಿ, ಯಾರೋ 500 ರೂಪಾಯಿ ಕೊಡ್ತಾರೆ 1000 ರೂಪಾಯಿ ಕೊಡ್ತಾರೆ ಹಾಕ್ಬಿಡನ್ಬಿಡ್ರಿ, ನನಗೇನಾಗಬೇಕು, ಒಕ್ಕಲಿರು ಸಂಘ ಎಲ್ಲೋ ಇದೆ, ನಾನೇನು ಹೋಗ್ತೀನಿ ಅಲ್ಲಿಗೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಒಕ್ಕಲಿರು ಜನ ಉಳಿಲೇಬೇಕು, ಒಕ್ಕಲಿರು ಉಳಿಲೇಬೇಕು, ಒಕ್ಕಲಿರು ಸಂಘ ಉಳಿಬೇಕು ಅಂತಂದರೆ ನೀವು 500 ರೂಪಾಯಿ ಎಷ್ಟೊತ್ತು, 2 ಕೆಜಿ ಮಟನ್ ತಂದರೆ ಮುಗಿದಾಯ್ತು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಒಂದು ಕೆಜಿನೂ ಬರ್ತಾ ಇಲ್ಲ ಇವಾಗ. ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಮತ್ತು ಇನ್ನೊಂದು, ದೇವಸ್ಥಾನ ಕಟ್ತಾರೆ, ಒಬ್ಬ ಪೂಜಾರಿ 10,000 ಸಂಬಳ ಕೊಡ್ತಿರ್ತಾರೆ, ಇವರೇ ಒಂದು ಫಿಕ್ಸ್ ಮಾಡಿಬಿಟ್ಟೋಗಿರ್ತಾರೆ ಸಂಬಳನ, ಅವ್ರು 500 ರೂಪಾಯಿ 1,000 ಎಕ್ಸ್ಟ್ರಾ ಕೇಳ್ತಾರೆ, ಅವ್ರನ್ನೇ ಕಿತ್ತಾಕ್ಬಿಡ್ತಾರೆ ಇವರು. 6 ತಿಂಗಳು ದೇವಸ್ಥಾನನೇ ಓಪನ್ ಮಾಡಲ್ಲ. ಆ ಶಾಪನೂ ತಟ್ಟಿದೆ ಇವತ್ತು ಅವ್ರಿಗೆ, ಖಂಡಿತ ತಟ್ಟಿದೆ. ಇದನ್ನು ಅರ್ಥ ಮಾಡಿಕೊಂಡು ನೌಕರುಗಳು ಪೂರ್ತಿ ಕೆಂಚಪ್ಪಗೌಡ್ರನ್ನ ಗೆಲ್ಲಿಸಲೇಬೇಕು ಅಂತ ನಿಂತಿದ್ದಾರೆ. ಬಟ್ ಬರೀ ನೌಕರುಗಳ ಕೈಲಿ ಸಾಧ್ಯ ಇಲ್ಲ. ಇದು ಜನಾಂಗದಲ್ಲಿ ನಾನೊಬ್ಬ ಒಕ್ಕಲಿಗಾಗಿ, ನನಗೊಬ್ಬ ಸ್ವಾಭಿಮಾನ ಒಕ್ಕಲಿಗಾಗಿ, ಒಕ್ಕಲಿಗರ ಸಂಘ ಉಳಿಸಲೇಬೇಕು, ನನ್ನ ಮಕ್ಕಳಿಗಲ್ಲಿ ನಾಳೆ ಕಾಲಕ್ಕೆ ಟ್ರೀಟ್ಮೆಂಟ್ ಸಿಗಬೇಕು, ನನ್ನ ಮಕ್ಕಳಿಗಲ್ಲಿ ಎಜುಕೇಷನ್ ಸಿಗಬೇಕು ಅನ್ನೋರು ಮಾತ್ರ ಸ್ವಾಭಿಮಾನಿಯಾಗಿ ದಯವಿಟ್ಟು ಒಕ್ಕಲಿ ಕೆಂಚಪ್ಪಗೌಡ್ರ ತಂಡಕ್ಕೆ ಇದು ಮಾಡಿ. ಅವ್ರು ತಪ್ಪು ಮಾಡಿದ್ರ ಇನ್ನು 5 ವರ್ಷ ಚಾನ್ಸ್ ಕೊಡಿ, ತಪ್ಪು ಮಾಡಿದ್ರೆ ಬನ್ನಿ ಜುಟ್ಟಿಟ್ಕೊಳ್ಳಿ ಎಲ್ಲರದನ್ನು. ನೀವು ಇಷ್ಟು ಇವತ್ತು ಒಕ್ಕಲಿ ಜನಾಂಗ ಒಂದು ಯೋಚನೆ ಮಾಡಬೇಕು. ಇಲ್ಲಿ ನೌಕರುಗಳು 1 ತಿಂಗಳು ಸ್ಟ್ರೈಕ್ ಮಾಡಿದ್ರು, ಯಾರೂ ಬರಲಿಲ್ಲ, ಯಾವ ಅಧಿಕಾರಿನೂ ಬರಲಿಲ್ಲ, ಯಾವ ಮಿನಿಸ್ಟ್ರು ಬರಲಿಲ್ಲ, ಯಾರೂ ಬರಲಿಲ್ಲ. ಅವತ್ತು ಕೆಂಚಪ್ಪಗೌಡ್ರು ನಿಂತ್ಕೊಂಡು ಧೈರ್ಯ ಹೇಳಿದ್ರು, ನೋಡಪ್ಪ ನನ್ನ ಹತ್ರ ಅಧಿಕಾರ ಇಲ್ಲ, ಬಟ್ ನೀವು ತಾಳ್ಮೆ ಕಳ್ಕೊಬೇಡಿ, ನೀವು ನೌಕರುಗಳು ನೀವು ಹೊಟ್ಟೆ ಇಸ್ಕೊಂಡಿರಬೇಡಿ, ಆಯಿತು ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಿ ಕಣ್ಣು. ತದನಂತರ ಮುಂದಕ್ಕೆ ನೋಡೋಣ. ನಾವು ಬಲವಂತ ಮಾಡಿ ಅವ್ರ ಕೈ ಕಾಲಿಡ್ಕೊಂಡು ಇವತ್ತು ಕರ್ಕೊಂಬಂದಿರೋದು ಏನಕ್ಕೆ ಅಂದರೆ ಸಂಘ ಹಾಳಾಗೋಗ್ತದೆ. ನಮಗಿನ್ನು ನಾವಿನ್ನು 20 ವರ್ಷ ಸರ್ವಿಸ್ ಮಾಡಬೇಕು, ನಾವಿನ್ನು ನಾಳೆ ಇವತ್ತು ನಾಳೆ ಹೋಗೋ ಅಂತಾರಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಇದು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಆದಷ್ಟು ನೀವು ಎಷ್ಟು ಪ್ರಯತ್ನ ಪಡ್ತೀರೋ, ನಿಮ್ಮ ಇಂಟ್ರೆಸ್ಟ್ ಇರ್ಬೋದು, ನಿಮ್ಮ ಹತ್ತಿರ ಎಲ್ಲರಿಗೂ ಹೇಳಿ ಪ್ರಚಾರ ಮಾಡಿಬಿಟ್ಟು ಕೆಂಚಪ್ಪಗೌಡ್ರ ತಂಡಕ್ಕೆ ಇದಾಕಿದ್ರೆ, ಓಟ್ ಹಾಕ್ಸಿದ್ರೆ, ನೀವು ನಾಳೆ ಕಾಲಕ್ಕೆ ನೀವು ಆರಾಮಾಗಿ ಬಂದು ನೀವು ಒಂದು ಎಜುಕೇಷನ್ ಆಗಿರ್ಬೋದು, ಒಂದು ಉಚಿತ ಟ್ರೀಟ್ಮೆಂಟ್ ಆಗಿರ್ಬೋದು. ಸದಸ್ಯರಿಗೆ 25% ಡಿಸ್ಕೌಂಟ್ ಕೊಟ್ಟಿದ್ದವರೇನೆ, ಇವತ್ತು ಅವ್ರು 50%ಗೆ ಏರಿಸಬೇಕು ಅಂತ ಅವ್ರು ಮಾತಾಡ್ತಿದ್ದಾರೆ. ಅದನ್ನು ಸಿಗಬೇಕು ಅಂತಂದರೆ ನೀವು ಫಸ್ಟ್ ಆ ಕೆಲಸ ಮಾಡಿ, ಓಟ್ ಆ ಗೆಲ್ಲಿಸಿ ಬಂದು ಕೇಳಿ, ನೀವು 50% ಕೊಡಿ ಅಂತ ನೀವು ಕೇಳಬೇಕು. ಕೇಳಿದ ಖಂಡಿತ ಕೊಡ್ತಾರೆ ಅವರು. ಉಚಿತ ಟ್ರೀಟ್ಮೆಂಟ್ ಸಿಗೋ ಚಾನ್ಸಸ್ ಇದೆ, ಅವಕಾಶ ಬಿಡಬೇಡಿ. ಇವತ್ತೆಲ್ಲೂ ಒಂದು ಲಕ್ಷ ಇಲ್ಲದೇ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಎಲ್ಲಿ ತರ್ತಾರೆ ಜನ, ಹಳ್ಳಿಗಾಡ ಜನ. ಖಂಡಿತ ಹೇಳ್ತಾ ಇದ್ದೀನಿ, ನೀವು ಫಸ್ಟು ನೀವು ನಮ್ಮ ಸಂಘ ಉಳಿಬೇಕು, ನಮ್ಮ ಜನಾಂಗನೂ ಉಳಿತಾರೆ, ಆಮೇಲೆ ಸಂಘಟನೆ ಇದೆ ಇವ್ರ ಹತ್ರ, ಮೊದಲನೇದಾಗಿ ಸಂಘಟನೆ ಇದೆ. ದಯಮಾಡಿ ಎಲ್ಲ ಒಕ್ಕಲಿಗರು ಬಂದವ್ರು ನಾನು ಕೇಳ್ಕೊಳ್ಳೋದು, ಕೆಂಚಪ್ಪಗೌಡ್ರ ತಂಡಕ್ಕೆ ವೋಟ್ ಮಾಡಿಸಿ.